ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದಂತ ತುಂಬ ಟೇಸ್ಟಿ ಆಗಿರುವಂತ ನುಗ್ಗೆ ಸೊಪ್ಪಿನ ದಾಲ್ ರಸಂ ಈ ರೆಸಿಪಿನ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಿದ್ದೇನೆ. ತುಂಬ ಅಂದರೆ ತುಂಬಾನೇ ಟೇಸ್ಟ್ ಆಗಿರುತ್ತದೆ. ವೈಟ್ ರೈಸ್ ಅನ್ನದ ಜೊತೆಗೆ ಹೇಳೋದೇ ಬೇಡ, ಈ ನುಗ್ಗೆ ಸೊಪ್ಪಿನ ತಿಳಿಸಾರು ಅಥವಾ ನುಗ್ಗೆ ಸೊಪ್ಪಿನ ದಾಲ್ ರಸಂ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಕುಕ್ಕರಿಗೆ ಸ್ವಲ್ಪ ತೊಗರಿ ಬೇಳೆಯನ್ನು ಹಾಕಿದ್ದೇನೆ. ನಂತರ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಬೇಕು. ನಂತರ ಸ್ವಲ್ಪ ಕರಿಬೇವು, ಕಟ್ ಮಾಡಿದಂಥ ಈರುಳ್ಳಿ, ಕಟ್ ಮಾಡಿದಂಥ ಟೊಮ್ಯಾಟೊ, ಒಂದು ಈರುಳ್ಳಿ, ನಂತರ ಹಸಿಮೆಣಸಿನಕಾಯಿ 2, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ನಂತರ ಇಲ್ಲಿ ಕಟ್ ಮಾಡಿದಂಥ ಪೊಟ್ಯಾಟೋವನ್ನು ಹಾಕ್ತಿದ್ದೇನೆ. 1 ಪೊಟ್ಯಾಟೊ, ನಂತರ 1 ಇಡಿಯಷ್ಟು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪಿನ ದಾಲ್ ರಸಂ ನೀವು ಒಮ್ಮೆ ಟ್ರೈ ಮಾಡಿ, ನೀವು ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಟೇಸ್ಟ್ ಆಗದಂಥ ರಸಂ ಅಂತಲೇ ಹೇಳ್ಬೋದು. ಇವಾಗ ನಾನು ಒಂದು ನುಗ್ಗೆಕಾಯಿಯನ್ನು ಕೂಡ ಹಾಕ್ತಿದ್ದೇನೆ. ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಬೇಕು, ಸ್ವಲ್ಪ ಅರಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಕುಕ್ಕರ್ನಲ್ಲಿ ಒಂದು 4 ವಿಸಿಲ್ ಬರುವ ತನಕ ಇಡಬೇಕು. ಇದು ಬೆಂದಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೇಳೆ, ಬಟಾಟೆ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಇವಾಗ ಇದು ಕುದಿ ಬರಲಿಕ್ಕೆ ಬರಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಿದ್ದೇನೆ, 1 ತುಂಡಷ್ಟು ಬೆಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಬೇಕಿದ್ದರೆ ಸ್ವಲ್ಪ ಹಾಕ್ಬೋದು, ರುಚಿಗೆ ತಕ್ಕಷ್ಟು. ಇವಾಗ 1.5 ಟೇಬಲ್ ಸ್ಪೂನಷ್ಟು ರಸಂ ಹುಡಿಯನ್ನು ನಾನಿಲ್ಲಿ ಹಾಕ್ತಿದ್ದೇನೆ. 1.5 ಟೇಬಲ್ ಸ್ಪೂನಷ್ಟು ರಸಂ ಹುಡಿ. ಇದೀಗ ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನೋಡಿ, ಕುದಿ ಬರ್ತಾ ಇದೆ. ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡೋಣ. ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಕರಿಬೇವು, ಕೆಂಪು ಮೆಣಸು, ಕೆಂಪು ಉದ್ದ ಮೆಣಸು, ಸ್ವಲ್ಪ ಸಾಸಿವೆ. ಇದು ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ಈ ದಾಲಿಗೆನೇ ಹಾಕಬೇಕು. ತುಂಬ ಘಮಘಮ ಅಂತ ಪರಿಮಳ ಬರ್ತಾ ಇದೆ. ನುಗ್ಗೆ ಸೊಪ್ಪಿನ ದಾಲ್ ರಸಂ ಅಥವಾ ನುಗ್ಗೆ ಸೊಪ್ಪಿನ ತಿಳಿಸಾರು. ನಮ್ಮ ನುಗ್ಗೆ ಸೊಪ್ಪಿನ ದಾಲ್ ರಸಂ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ವೈಟ್ ರೈಸ್ ಅನ್ನದ ಜೊತೆಗೆ ಹೇಳೋದು ಬೇಡ, ಮತ್ತೆ ಚಪ್ಪರಿಸಿ ತಿನ್ನುವ ಅಂತೇಳಿ ಆಗ್ತದೆ, ಅಷ್ಟು ಟೇಸ್ಟ್ ಆಗಿರ್ತದೆ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗಿಯೇ ಆಗ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಒಂದು ಸಿಂಪಲ್ ಆದಂಥ ಹೊಸ ರೆಸಿಪಿಯೊಂದಿಗೆ.